ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ. ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿಯೊಂದು ಮಗುವಿಗೂ ಕೂಡ ತಾಯಿಯ ಎದೆ ಹಾಲಿನಷ್ಟು ಶ್ರೇಷ್ಠವಾದ ಆಹಾರ ಮತ್ತೊಂದಿಲ್ಲ ಅಂತ ಹೇಳಬಹುದು. ಹಾಗಾಗಿ ಪ್ರತಿಯೊಂದು ಮಗುವಿಗೂ ಅಂದ್ರೆ ಹುಟ್ಟಿನಿಂದ 6 ತಿಂಗಳ ತನಕ ತಾಯಿಯ ಎದೆ ಹಾಲನ್ನ ಕೊಡಬೇಕು ಅಂತ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಹೇಳ್ಬೋದು ತಾಯಿ ಹಾಲಿನಷ್ಟು ಒಂದು ಅಮೃತ ಅಂತ ಹೇಳ್ಬೋದು. ಅದೇ ರೀತಿ ಪ್ರತಿ ವರ್ಷ ಆಗಸ್ಟ್ ತಿಂಗಳ ಮೊದಲ ವಾರ ವಿಶ್ವ ಸ್ತನ್ಯಪಾನ ಸಪ್ತಾಹ ಅಂತ ಆಚರಣೆ ಮಾಡ್ತೇವೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿಶ್ವ ಸ್ತನ್ಯಪಾನ ಸಪ್ತಾಹದ ಉದ್ದೇಶ ಏನು, ಯಾವ ಕಾರಣದಿಂದ ಆಚರಣೆಯನ್ನ ಮಾಡ್ತಾರೆ, ಸೊ ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ. ಸೊ ಇದರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನವಜಾತ ಶಿಶುಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಶ್ರುತಿ ಕೆ ಭಾರದ್ವಾಜ್ ಅವರು. ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಡಾಕ್ಟರ್, ಪ್ರತಿ ವರ್ಷ ಆಗಸ್ಟ್ ಮೊದಲ ವಾರದಂದು ವಿಶ್ವ ಸ್ತನ್ಯಪಾನ ಸಪ್ತಾಹ ಅಂತ ಆಚರಣೆ ಮಾಡ್ತಾರೆ. ಸೊ ಈ ವಾರವನ್ನ ನಾವು ಯಾಕೆ ಆಚರಣೆ ಮಾಡ್ತಾ ಇದ್ದೇವೆ ಮತ್ತೆ ಇದರ ಅಂದ್ರೆ ಈ ಬಾರಿಯ ಥೀಮ್ ಏನು ಅಂತ ಡಾಕ್ಟರ್? ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ತನ್ಯಪಾನಕ್ಕಿಂತ ಮಿಗಿಲಾದ ಆಹಾರ ಎಳೆ ಮಕ್ಕಳಿಗೆ ಇಲ್ಲ. 6 ತಿಂಗಳವರೆಗೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಸ್ತನ್ಯಪಾನ ಮಾತ್ರ, ಎದೆ ಹಾಲು ಮಾತ್ರ ಕೊಡಬೇಕು, ನೀರನ್ನು ಕೂಡ ಕೊಡಬಾರ್ದು. ಅದರ ಜೊತೆಗೆ 6 ತಿಂಗಳಾದ ಮೇಲೆ ಎದೆ ಹಾಲನ್ನ 2 ವರ್ಷದವರೆಗೂ ಏನೋ ಅದನ್ನ ಮುಂದುವರಿಸಬೇಕು ಅನ್ನೋದು ಎಲ್ಲರಿಗೂ ಸಜೆಸ್ಟ್ ಮಾಡುವಂಥದ್ದು ನಾವು. ಓಕೆ, ಆದ್ರೂ ಕೂಡ ವಿಶ್ವದ ಎಲ್ಲಾ ಕಡೆಗಳಲ್ಲಿ ಕೂಡ ಡೇಟಾ, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಏನಿದೆ ಅದು ಡೇಟಾವನ್ನ ಕಲೆಕ್ಟ್ ಮಾಡಿದಾಗ 44% ಮಕ್ಕಳಿಗಷ್ಟೇ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಏನ್ ಹೇಳ್ತೀವಿ ಅದು ಸಿಗ್ತಾ ಇದೆ ಅಷ್ಟೇ. ಸೊ ಎದೆ ಹಾಲಿನಿಂದ ಸಾಕಷ್ಟು ಏನೋ ಉಪಯೋಗಗಳಿದೆ, ಅದನ್ನ ಆಮೇಲಿಂದ ಏನೋ ಮಾತಾಡ್ತೇವೆ. ಸೊ ಆ ಕಾರಣದಿಂದ ಪ್ರತಿ ವರ್ಷ ಇದ್ರ ಬಗ್ಗೆ ಆದಷ್ಟು ಏನೋ ಅರಿವು ಮೂಡಿಸೋದಕ್ಕೆ ಪ್ರತಿ ವರ್ಷದಲ್ಲಿ ಈ ವಾರವನ್ನ ಏನೋ ಯೂಸ್ ಮಾಡ್ತೇವೆ. ಈ ಸಲದ ಥೀಮ್ ಏನಂತ ಅಂದ್ರೆ ಕೆಲಸ ಮಾಡುವ ತಾಯಂದಿರು ಕೆಲಸದ ಜೊತೆಗೆ ಏನೋ ಸ್ತನ್ಯಪಾನವನ್ನ ಕಂಟಿನ್ಯೂ ಮಾಡೋದಕ್ಕೆ, ಮುಂದುವರಿಸೋದಕ್ಕೆ ನಾವೆಲ್ಲರೂ ಮನೆಯಲ್ಲಿ, ಸಮಾಜದಲ್ಲಿ ಹೇಗೆ ಇಂಥ ತಾಯಂದಿರಿಗೆ ಸಹಾಯವನ್ನ ಮಾಡಬಹುದು, ಹೇಗೆ ಅವರನ್ನ ಉತ್ತೇಜಿಸಿ ಅವರನ್ನ ಸ್ತನ್ಯಪಾನ ಮಾಡೋದ್ರಲ್ಲಿ ಸಫಲಕಾರಿಯಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತನಾಡೋದು. ಓಕೆ, ಹಾಗಾಗಿ ಪ್ರತಿ ವರ್ಷ ಆಗಸ್ಟ್ ತಿಂಗಳ ಮೊದಲ ವಾರದಂದು ಈ ದಿನಾಚರಣೆಯನ್ನ ನಾವು ಅಂದ್ರೆ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಇನ್ನು ಸ್ತನ್ಯಪಾನವನ್ನ ಯಾವಾಗ ಪ್ರಾರಂಭ ಮಾಡಬೇಕು ಡಾಕ್ಟರ್? ಸೊ ಸ್ತನ್ಯಪಾನವನ್ನ ಕೆಲವು ಜನರು ಅನ್ಕೋತಾರೆ ಮೊದಲ 2-3 ದಿನದಲ್ಲಿ ತುಂಬಾ ನೀರಾಗಿ ಹಾಲು ಬರುತ್ತೆ, ಅದನ್ನ ಕೊಡಬಾರ್ದು, ಆ ತರ ಎಲ್ಲ ಅಂದ್ಕೊಳ್ಳೋದಿದೆ. ಆದರೆ ಸ್ತನ್ಯಪಾನವನ್ನ ಮಗು ಹುಟ್ಟಿದ ತಕ್ಷಣ ಆದಷ್ಟು ಎಷ್ಟು ಬೇಗ ಆಗ್ತದೆ ಅಷ್ಟು. ನಾರ್ಮಲ್ ಹೆರಿಗೆ ಆದರೆ 1/2 ಗಂಟೆ ಒಳಗೆ, ಅಥವಾ ಸಿಸೇರಿಯನ್ ಆದರೆ 1 ಗಂಟೆ ಒಳಗಡೆ ಓಕೆ ಸ್ತನ್ಯಪಾನವನ್ನ ಸ್ಟಾರ್ಟ್ ಮಾಡೋದಕ್ಕೆ ಹೇಳ್ತೇವೆ. ಅದ್ರ ಜೊತೆಗೆ ಮಗು ಹುಟ್ಟಿದ ತಕ್ಷಣ ಮಗು ಚೆನ್ನಾಗಿ ಅಳ್ತಾ ಇದೆ, ಉಸಿರಾಡ್ತಾ ಇದೆ ಅಂತ ಹೇಳಿದ್ರೆ ನಾವು ಮಗುವನ್ನ ಮತ್ತೆ ತಾಯಿಯನ್ನ ಬೇರ್ಪಡಿಸೋದು ಇಲ್ಲ, ಓಕೆ ಸಪರೇಟ್ ಮಾಡೋದಿಲ್ಲ. ಎದೆಗೆ ಎದೆ ಅಂದ್ರೆ ಸ್ಕಿನ್ ಟು ಸ್ಕಿನ್ ಕೇರ್ ಅಂತ ಹೇಳ್ತೇವೆ. ಇದ್ರಲ್ಲಿ ಹೇಗೆ ತೋರಿಸಿದ್ರಲ್ಲ ಇಮೇಜ್ ಅಲ್ಲಿ ನಾವು ನೋಡಬಹುದು. ಸ್ಕಿನ್ ಟು ಸ್ಕಿನ್ ಕೇರ್ ಅಂದ್ರೆ ತಾಯಿ ಮತ್ತೆ ಮಗುವನ್ನ ತಕ್ಷಣ ಒಟ್ಟಿಗೆ ಇಡೋದು. ಆ ಟೈಮ್ ಇಂದಾನೇನೆ 1/2 ಗಂಟೆ ಒಳಗಿಂದಾನೇನೆ ಎದೆ ಹಾಲನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಇನ್ನು ಅದೇ ರೀತಿ ಡಾಕ್ಟರ್ ಹಾಲುಣಿಸುವ ತಯಾರಿ ಯಾವಾಗ ಪ್ರಾರಂಭ ಆಗ್ತದೆ? ಇದೊಂದು ಬಹಳ ಮುಖ್ಯವಾದಂತ ಪ್ರಶ್ನೆ. ಹಾಲುಣಿಸುವ ತಯಾರಿ ಸಾಕಷ್ಟು ಜನ ಮಗು ಹುಟ್ಟಿದ ಮೇಲೆ ಆಗ್ತದೆ ಅಂತ ಅನ್ಕೋತಾರೆ, ಆದರೆ ಈ ತಯಾರಿ ತಾಯಿ ಗರ್ಭಿಣಿ ಆಗಿರುವಾಗ್ಲೇನೆ ಪ್ರಾರಂಭ ಆಗಬೇಕು. ಓಕೆ, ತಾಯಿ ಗರ್ಭಿಣಿ ಆಗಿರುವಾಗ ಅವರ ಆಬ್ಸ್ಟೆಟಿಷಿಯನ್ ಏನೋ ಹೆರಿಗೆ ಡಾಕ್ಟರ್ ಏನಿದ್ದಾರೆ, ಅದ್ರ ಜೊತೆಗೆ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ಸ್ ಅಂತ ಹೇಳ್ತೇವೆ, ಓಕೆ ಹೆಲ್ಪ್ ಮಾಡೋದಕ್ಕೆ ಇರ್ತಾರೆ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ಸ್ ಅಂತ ಸಾಕಷ್ಟು ಆಸ್ಪತ್ರೆಗಳಲ್ಲಿ. ಆ 2nd ಟ್ರೈಮಿಸ್ಟರ್ ಅಥವಾ 4-5 ತಿಂಗಳ ಮೇಲಿನಿಂದ ತಾಯಂದ್ರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಏನೇನು ಉಪಯೋಗಗಳು, ಹೇಗೆ ಮಾಡಬೇಕು, ಯಾವ ಪೊಸಿಷನ್ ಅಲ್ಲಿ ಮಾಡಬೇಕು, ಎಷ್ಟು ಕಾಲ ಅದನ್ನ ಕಂಟಿನ್ಯೂ ಮಾಡಬೇಕು. ಮತ್ತೆ ಕೆಲವು ತಾಯಂದ್ರಿಗೆ ಏನಾದ್ರೂ ಕೆಲವು ಸಲ ಮೂಳೆ ತೊಟ್ಟಲ್ಲಿ ಸಮಸ್ಯೆಗಳು ಇರಬಹುದು ಅದನ್ನೆಲ್ಲ ಏನೋ ಪರಿಹಾರ ಮಾಡೋದಕ್ಕೆ ಮೊದಲಿಂದಲೇ ಆದಷ್ಟು ಟ್ರೈ ಮಾಡಿದ್ರೆ ಒಳ್ಳೆಯದು ಮಗು ಹುಟ್ಟಿದ ನಂತರ ಇದನ್ನೆಲ್ಲ ಸರಿ ಮಾಡಲಿಕ್ಕೆ ಹೋದ್ರೆ ಸಾಕಷ್ಟು ಸಲ ತಾಯಿಗೆ ಇದು ಒಂತರ ಓವರ್ಲೋಡ್ ಆದ ಹಾಗೆ ಆಗುತ್ತೆ ಕೆಲವು ಸಲ ಅದು ತಾಯಿಗೆ ಖಿನ್ನತೆಗೆ ಕೂಡ ಅಂದ್ರೆ ಡಿಪ್ರೆಷನ್ ಏನೋ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೇವೆ ಸರಿಯಾಗಿ ಹಾಲು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಇದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ತಾಯಿ ಗರ್ಭಿಣಿಯಾಗಿರುವಾಗಲೇ ಇದರ ಏನೋ ತಯಾರಿ ಸ್ಟಾರ್ಟ್ ಆಗಬೇಕು ಓಕೆ ಆವಾಗಲೇ ಸ್ಟಾರ್ಟ್ ಆಗಬೇಕು ಸೋ ನೀವು ಹೇಳ್ತಾ ಇರೋದು ಇನ್ನು ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಇಂದ ಡಾಕ್ಟರ್ ತಾಯಿ ಮತ್ತೆ ಮಗುವಿಗೆ ಏನು ಪ್ರಯೋಜನ ಸಿಗ್ತದೆ ಅಂತ ಸಾಕಷ್ಟು ಪ್ರಯೋಜನಗಳಿದೆ ಏನೋ ಮೊದಲು ನಾವು ಮಗುವಿಗೆ ಮಾತನಾಡಿದರೆ ಎದೆ ಹಾಲು ಒಂದು ಸಂಪೂರ್ಣ ಆಹಾರ ಮಗುವಿಗೆ ಏನೇನು ಅವಶ್ಯಕತೆಗಳು ಪೌಷ್ಟಿಕಾಂಶಗಳು ಬೇಕು ಎಲ್ಲಾನು ಇದೊಂದು ನೇಚರ್ ಮೇಡ್ ಅಂತ ಹೇಳ್ತೇವೆ ಹೇಗೆ ಹಸುವಿನ ಹಾಲು ಏನೋ ಅದರ ಮಗುವಿಗೆ ಅದೇ ತರ ಏನೋ ತಾಯಿಯ ಹಾಲು ಹ್ಯೂಮನ್ಸ್ಗೆ ಓಕೆ ಸೊ ಇದರಲ್ಲಿ ಎಲ್ಲ ಏನು ಪೌಷ್ಟಿಕಾಂಶಗಳು ಬೇಕು ಅದು ಇರ್ತದೆ ಮತ್ತೆ ಎರಡನೇದು ಬಹಳ ಮುಖ್ಯವಾಗಿ ತಾಯಿ ಮತ್ತೆ ಮಗುವಿನ ಬಾಂಧವ್ಯ ಬಾಂಡಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಜಾಸ್ತಿ ಮಾಡುತ್ತೆ ಮತ್ತೆ ಮಗುವಿಗೆ ಸೋಂಕು ತಗಲದ ಹಾಗೆ ಪ್ರಿವೆಂಟ್ ಮಾಡುತ್ತೆ ಅದ್ರ ಜೊತೆಗೆ ಈ ಎದೆ ಹಾಲು ಕುಡಿದ ಮಕ್ಕಳು ಸ್ವಲ್ಪ ದೊಡ್ಡವರಾದಾಗ ಅವರಲ್ಲಿ ಬೇರೆ ರೀತಿಯ ತೊಂದರೆಗಳು ಲೈಕ್ ಆಸ್ತಮಾ ಆಗಿರ್ಬೋದು ಅಥವಾ ಬೊಜ್ಜು ಒಬೆಸಿಟಿ ಏನಂತ ಹೇಳ್ತೀವಿ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತೆ ಇಂಥ ಮಕ್ಕಳಲ್ಲಿ ಬುದ್ಧಿಶಕ್ತಿ ಕೂಡ ಜಾಸ್ತಿ ಆಗಿರುತ್ತೆ ಈ ಅದಕ್ಕಿಂತ ಜಾಸ್ತಿ ಇಟ್ ಇಸ್ ವೆರಿ ಎಕನಾಮಿಕಲ್ ಅಂತ ಅಂದ್ರೆ ಎದೆ ಹಾಲಿಗೆ ಸಪರೇಟ್ ಆಗಿ ದುಡ್ಡನ್ನ ಹಣವನ್ನ ಖರ್ಚು ಮಾಡಬೇಕಾಗಿಲ್ಲ ಮತ್ತೆ ತಾಯಿಗೆ ಸಾಕಷ್ಟು ಉಪಯೋಗಗಳಿದೆ ಹೇಗೆ ಅಂತಂದ್ರೆ ನಾವು ಆಗ್ಲೇ ಹೇಳಿದ ಹಾಗೆ ಎಷ್ಟೋ ತಾಯಂದ್ರಿಗೆ ಎದೆ ಹಾಲನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಕೆಲವು ಸಲ ಏನೋ ಡಿಪ್ರೆಷನ್ ಅಂತ ಹೇಳ್ತೇವೆ ತಾಯಿಗೆ ಕೂಡ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ ಹಾಲನ್ನ ಕೊಡುವಾಗ ಖಿನ್ನತೆಯನ್ನ ಕಮ್ಮಿ ಮಾಡುತ್ತೆ ಮತ್ತೆ ಮಗುವಿನ ಜೊತೆ ಬಾಂಧವ್ಯವನ್ನ ಜಾಸ್ತಿ ಮಾಡುತ್ತೆ ಬಹಳ ಮುಖ್ಯವಾಗಿ ತಾಯಂದ್ರಲ್ಲಿ ಓವೇರಿಯನ್ ಅಂದ್ರೆ ಅಂಡಾಶಯದ ಕ್ಯಾನ್ಸರ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಇದನ್ನು ಕೂಡ ಎದೆ ಹಾಲು ಕೊಡೋದ್ರಿಂದ ಕಮ್ಮಿ ಆಗ್ತದೆ ಮತ್ತೆ ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ತಾಯಿಯಲ್ಲಿ ಏನೋ ಮಗು ಹುಟ್ಟಿದ ಮೇಲೆ ಕೆಲವು ಸಲ ಏನೋ ಅವರು ಬಾಡಿ ಕಾನ್ಶಿಯಸ್ ಆಗ್ತಾರೆ ಅದನ್ನು ಕೂಡ ನ್ಯಾಚುರಲ್ ಆಗಿ ಕಮ್ಮಿ ಮಾಡೋದಕ್ಕೆ ಏನೋ ಬ್ರೆಸ್ಟ್ ಫೀಡಿಂಗ್ ಇಸ್ ಯೂಸ್ಫುಲ್ ಓಕೆ ಈಗ ನವಜಾತ ಶಿಶು ಹಾಲನ್ನ ಸರಿಯಾಗಿ ತೆಗೆದುಕೊಳ್ತಾ ಇದೆಯಾ ಅಥವಾ ಇಲ್ಲ ಅಂತ ನಾವು ಹೇಗೆ ಗೊತ್ತಾಗ್ತದೆ ಡಾಕ್ಟರ್ ಆ ಟೈಮ್ ಅಲ್ಲಿ ನವಜಾತ ಶಿಶು ಹಾಲನ್ನ ತಗೊಳ್ತಾ ಇದೆಯಾ ಇಲ್ವಾ ಅನ್ನೋದಕ್ಕೆ ಏನೋ 3-4 ಪಾಯಿಂಟರ್ಸ್ ಅಂತ ಹೇಳ್ತೇವೆ ಒಂದು ತಾಯಿ ಹಾಲನ್ನ ಕೊಡುವಾಗ ಅಲ್ಲಿ ಸ್ಲೈಡ್ ಅಲ್ಲಿ ನಾವು ನೋಡಬಹುದು ಮಗು ಯಾವ ರೀತಿ ಹಾಲನ್ನ ತಗೊಳ್ತಾ ಇದೆ ಅದ್ರ ಪೊಸಿಷನ್ ಏನಂತ ಇದೆ ಅದು ಇಂಪಾರ್ಟೆಂಟ್ ಸೊ ಹಾಲನ್ನ ಕೊಡುವಾಗ ಮೊಲೆ ತೊಟ್ಟ ಅಷ್ಟೇ ಅಲ್ಲದೆ ಏನೋ ಕಪ್ಪು ಭಾಗ ತೊಟ್ಟಿನ ಸುತ್ತ ಇರೋ ಕಪ್ಪು ಭಾಗ ಕೂಡ ಸಾಕಷ್ಟು ಮಗುವಿನ ಬಾಯಿ ಒಳಗೆ ಇರಬೇಕು ಮಗುವಿನ ಬಾಯಿ ಅಗಲವಾಗಿ ತೆರೆದಿರಬೇಕು ಮತ್ತೆ ಮೂಗು ಏನೋ ತಾಯಿಯ ಸ್ತನ್ಯವನ್ನ ಟಚ್ ಆಗಬೇಕು ಓಕೆ ಕೆಲವರು ಇದು ಟಚ್ ಆಗ್ಲಿಲ್ಲ ಅಂತಂದ್ರೆ ತೊಂದ್ರೆ ಏನೋ ಟಚ್ ಆದ್ರೆ ತೊಂದ್ರೆ ಅಂತ ಹೇಳಿ ಸರಿಯಾಗಿ ಕೊಡೋದಿಲ್ಲ ಬರೀ ನಿಪ್ಪಲ್ ಮಾತ್ರ ತೊಟ್ಟು ಮಾತ್ರ ಒಳಗೆ ಹೋಗೋ ತರ ಇರುತ್ತೆ ಸೊ ಅಲ್ಲಿ ಸ್ಲೈಡ್ ನಲ್ಲಿ ನೋಡ್ಬೋದು ಆದಷ್ಟು ಕರಿ ಭಾಗ ಮತ್ತೆ ತೊಟ್ಟು ಪೂರ್ತಿ ಮಗುವಿನ ಬಾಯಲ್ಲಿ ಹೋಗ್ಬೇಕು ಮತ್ತೆ ತಾಯಿ ಕೂಡ ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಇರಬೇಕು ನಾವು ಸ್ಲೈಡ್ ನಲ್ಲಿ ನೋಡಿದ ಹಾಗೆ ಡಿಫ್ರೆಂಟ್ ಪೊಸಿಷನ್ಸ್ ಇದೆ ಸೈಡ್ ಲೈಯಿಂಗ್ ಅಂತ ಹೇಳ್ತೇವೆ ಅಂದ್ರೆ ಸೈಡ್ಗೆ ತಿರ್ಕೊಂಡಿರ್ಬೋದು ಅಥವಾ ಸೆಮಿ ರಿಕ್ಲೈನಿಂಗ್ ಪೊಸಿಷನ್ಸ್ ಅಂತ ಹೇಳ್ತೇವೆ ಅಂದ್ರೆ ಸ್ವಲ್ಪ ಏನೋ ಪೂರ್ತಿ ಮಲಗದೆ ಸ್ವಲ್ಪ ರಿಕ್ಲೈನಿಂಗ್ ಪೊಸಿಷನ್ ಅಲ್ಲಿ ಇರಬಹುದು ಮತ್ತೆ ಮಗುವನ್ನ ತಾಯಂದ್ರು ಅವ್ರಿಗೆ ಯಾವ್ದು ಕಂಫರ್ಟಬಲ್ ಪೊಸಿಷನ್ ಇದೆ ಮತ್ತೆ ಮಗು ಇಬ್ರು ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಇರಬೇಕು ಮತ್ತೆ ಹೇಗೆ ಇದು ಕರೆಕ್ಟ್ ಆಗಿ ಆಗ್ತಾ ಇದೆಯಾ ಇಲ್ವಾ ಫೀಡಿಂಗ್ ಆಗ್ತಾ ಇದೆಯಾ ಇಲ್ವಾ ಅಂದ್ರೆ ಅಟ್ಲೀಸ್ಟ್ ಮಗು ಹಾಲು ಕುಡಿದ ನಂತರ 1-2 ಗಂಟೆ ಸರಿಯಾಗಿ ಮಲ್ಕೊಳ್ತಾ ಇದೆಯಾ ಮತ್ತೆ ದಿನಕ್ಕೆ 5-6 ಸಲ ಮೂತ್ರವನ್ನ ಏನೋ ವಿಸರ್ಜನೆ ಮಾಡಬೇಕು ಮಗು ಅಂದ್ರೆ ಡೈಪರ್ ಚೇಂಜಸ್ ಅಟ್ಲೀಸ್ಟ್ 5-6 ಡೈಪರ್ ಚೇಂಜ್ ಆಗ್ತಾ ಇದೆಯಾ ಮತ್ತೆ ಮೊದಲ ವಾರದ ನಂತರ ಪ್ರತಿದಿನ ಮಗುವಿನ ತೂಕ 20-30 ಗ್ರಾಂ ತೂಕ ಜಾಸ್ತಿ ಆಗಬೇಕು ಸೊ ಇದೆಲ್ಲ ಆಗ್ತಾ ಇದೆ ಅಂತಂದ್ರೆ ಎದೆ ಹಾಲು ಏನೋ ತಾಯಿ ಮತ್ತೆ ಮಗು ಇಬ್ರು ಸರಿಯಾಗಿ ನಡೀತಾ ಇದೆ ಅಂತ ಓಕೆ ಡಾಕ್ಟರ್ ಕೆಲವೊಮ್ಮೆ ಮಗು ಅಂದ್ರೆ ಜೋರಾಗಿ ಅಳ್ತದೆ ಒಂದು ಆವಾಗ ತಾಯಿಗೂ ಕೂಡ ಭಯ ಆಗ್ತದೆ ಯಾಕೆ ಮಗು ಅಳ್ತಾ ಇದೆ ಹಾಲು ಸಾಕಾಗ್ತಾ ಇಲ್ವಾ ಅಂತ ಹೇಳಿ ಸೊ ಯಾವ ಕಾರಣದಿಂದ ಅಳೋದು ಡಾಕ್ಟರ್ ಸೊ ಅಳೋದಕ್ಕೆ ಸಾಕಷ್ಟು ಕಾರಣಗಳಿದೆ ಓಕೆ ಸೊ ಅದನ್ನ ಒಂದೊಂದು ಮಗುವಿನ ಕಂಡೀಷನ್ ಕೂಡ ಬೇರೆ ಬೇರೆ ಇರ್ತದೆ ಇದೇ ಕಂಡೀಷನ್ ಇಂದ ಮಗು ಅಳ್ತಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ತಾಯಿ ವಿಲ್ ಬಿ ದ ಬೆಸ್ಟ್ ಜಡ್ಜ್ ಅಂತ ಹೇಳ್ತೇವೆ ಸೊ ಓವರ್ ಟೈಮ್ ಅವರಿಗೆ ಗೊತ್ತಾಗುತ್ತೆ ಯಾವ ಕಾರಣದಿಂದ ಮಗು ಅಳ್ತಾ ಇದೆ ಅಂತ ಬಹಳ ಏನೋ ಕಾಮನ್ ಆಗಿ ರೀಸನ್ಸ್ ಅಂತಂದ್ರೆ ಒಂದು ಹಾಲು ಮಗುವಿಗೆ ಆಲ್ರೆಡಿ ಹೊಟ್ಟೆ ಹಸಿದಿದೆ ಅಂತಂದ್ರೆ ಅದಿದ್ದಿರ್ಬೋದು ಅಥವಾ ಮಗು ಮೋಷನ್ ಮಾಡಿದೆ ಅಥವಾ ಯೂರಿನ್ ಮಾಡಿದೆ ಅಂತ ಇದ್ರೆ ಇರಬಹುದು. ಕೆಲವು ಸಲ ಮಗು ಹಾಲನ್ನು ಕುಡಿದ ಮೇಲೆ ನಾವೇನು ತೇಗಿಸೋದು ಅಂತ ಹೇಳ್ತೇವೆ, ಬರ್ಪಿಂಗ್, ಅದು ಸರಿಯಾಗಿ ಆಗಿಲ್ಲ ಅಂತ ಅಂದ್ರೆ ಹೊಟ್ಟೆ ಒಳಗಡೆ ಗಾಳಿ ತುಂಬಿದಾಗ ಆ ಕಾರಣದಿಂದ ಮಗು ಅಳ್ತಿರ್ಬೋದು. ಇದು ಕೆಲವು ಸಲ ಮಗು ಸರಿಯಾಗಿ ಎದೆ ಹಾಲು ಪೊಸಿಷನ್ ಲ್ಯಾಚಿಂಗ್ ಅಂತ ಏನು ನೋಡಿದ್ವಿ ಅದು ಸರಿಯಾಗಿ ಆಗಿಲ್ಲ ಅಂತ ಅಂದ್ರೆ ಹಾಲಿನ ಜೊತೆಗೆ ಗಾಳಿ ಕೂಡ ಮಗು ಒಳಗಡೆ ತಗೊಳ್ತಾ ಇರ್ತದೆ. ಯಾಕೆಂದ್ರೆ ಮಕ್ಕಳಲ್ಲಿ ಚೀಪೋದು, ನುಂಗೋದು ಮತ್ತೆ ಬ್ರೀದಿಂಗ್, ಉಸಿರಾಟ, ಅದು ಮೂರು ಕೂಡ ಒಟ್ಟಿಗೆ ಆಗ್ತಾ ಇರ್ತದೆ. ಸೊ ಅದು ಪೊಸಿಷನ್ ಸರಿಯಾಗಿ ಆಗ್ಲಿಲ್ಲ ಅಂತಂದ್ರೆ ಗಾಳಿ ಜಾಸ್ತಿ ಹೋದಾಗ ಆಗ ಹೊಟ್ಟೆ ನೋವು ಕೂಡ ಜಾಸ್ತಿ ಆಗಬಹುದು. ಇದಲ್ಲದೆ ಬೇರೆ ಸಮಸ್ಯೆಗಳು ಕೂಡ ಮಗುವಿಗೆ ತೊಂದರೆಗಳಿದ್ರು ಕೂಡ ಅಳಬಹುದು. ಸೊ ತಾಯಿಗೆ ಗೊತ್ತಾಗ್ತದೆ ನಾರ್ಮಲ್ ಆಗಿ ಯಾವ ರೀತಿ ಕೆಲವು ಸಲ ಅಟೆನ್ಷನ್ಗೆ ಕೂಡ ಅಳ್ತಾ ಇರ್ಬೋದು, ಯಾರಾದ್ರೂ ಎತ್ಕೊಂಡ್ರೆ ಕೂಡ ಅಳ್ತದೆ ಮಗು. ಸೊ ಅದೇ ರೀತಿ ಮಗುವಿನ ಜನನದ ನಂತರ ಮೊದಲ ಕೆಲವು ದಿನಗಳಲ್ಲಿ ಹಾಲನ್ನ ಹೀಗೆ ಸುಧಾರಿಸುವುದು ಅಂತ ಅಥವಾ ಹಾಲನ್ನ ಹೇಗೆ ಹೆಚ್ಚಿಸುವುದು ಮಗುವಿಗೆ? ಹಾಲನ್ನ ಹೆಚ್ಚಿಸೋದಂತಂದ್ರೆ ಇದು ಸಾಮಾನ್ಯವಾಗಿ ಮೊದಲ ಸಲ ಗರ್ಭಿಣಿಯಾಗಿ ಮೊದಲ ಸಲ ತಾಯಾಗಿರೋರಲ್ಲಿ ಸಾಕಷ್ಟು ತೊಂದರೆಗಳು ಇರುತ್ತೆ. ನಾರ್ಮಲ್ ಆಗಿ ಹಾಲು ಬರೋದು ಅಂತ ಹೇಳ್ತೇವೆ, ಅದು 2 ರಿಂದ 3 ದಿನ, ಕೆಲವು ತಾಯಂದ್ರಲ್ಲಿ 3 ರಿಂದ 4ನೇ ದಿನ ಕೂಡ ಆಗಬಹುದು. ಇದನ್ನ ನಾವು ಲ್ಯಾಕ್ಟೋಜೆನೆಸಿಸ್ phase 1 ಅಂತ ಹೇಳ್ತೇವೆ. ಆ ಸಂದರ್ಭದಲ್ಲಿ ತಾಯಂದ್ರು ಹೆದರಬಾರದು. ಓಕೆ, ಸೊ ಮೊದಲ 2-3 ದಿನದಲ್ಲಿ ತಾಯಿಗೆ ಬರೀ ಒಂದು 30 ರಿಂದ 60 ml ಹಾಲು ಬರಬಹುದು, ಬಟ್ ಅದು ಸಾಕು ಮಗುವಿಗೆ, ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತದೆ. ಇನ್ನು ಯಾವ ರೀತಿ ಇದನ್ನ ಹಾಲನ್ನ ಜಾಸ್ತಿ ಮಾಡ್ಬೇಕಂತ ಅಂದ್ರೆ ಮೊದಲನೇದು ಪದೇ ಪದೇ ಮಗುವಿಗೆ ಹಾಲನ್ನು ಕೊಡ್ತಾ ಇರಬೇಕು, ಅದರಿಂದನೇ ಹಾಲು ಜಾಸ್ತಿ ಆಗೋದು. ಯಾಕೆ ಅಂತ ಅಂದ್ರೆ ನಮ್ಮ ದೇಹದಲ್ಲಿ ಮೆದುಳು ಮತ್ತೆ ಸ್ತನ ಅಂಗ ಏನಿದೆ ಅದೊಂದು ಧನಾತ್ಮಕ ಪ್ರತಿಕ್ರಿಯೆ. ಹಾಲನ್ನ ಮಗು ಜಾಸ್ತಿ ಕುಡಿದಷ್ಟು ಕೂಡ ನಮ್ಮ ಮೆದುಳಿನಿಂದ ಸಿಗ್ನಲ್ಸ್ ಬರ್ತದೆ ಓಕೆ ಬ್ರೆಸ್ಟ್ ಗಳಿಗೆ. ಸೊ ಆಗ ಹಾಲು ಜಾಸ್ತಿ ಬರುತ್ತೆ. ಸೊ ಸರಿಯಾಗಿ ಟೈಮ್ಗೆ ಹಾಲು ಕೊಡಬೇಕು. ಮತ್ತೆ ತಾಯಿ ಪೌಷ್ಟಿಕಾಂಶ ಜಾಸ್ತಿ ಇರುವಂತಹ ಆಹಾರವನ್ನ ತಗೊಳ್ಬೇಕು. ಯಾವುದೇ ಪಥ್ಯ ಇಲ್ಲ, ತಾಯಿ ಇದನ್ನ ತಿನ್ಬೇಕು ಇದನ್ನ ತಿನ್ಬಾರ್ದು ಆ ತರ ಇಲ್ಲ, ಒಳ್ಳೆ ಆಹಾರವನ್ನ ತಗೊಳ್ಬೇಕು. ಮತ್ತೆ ವೆಲ್ ಹೈಡ್ರೇಟೆಡ್ ಅಂತ ಅಂದ್ರೆ ನೀರಿನಂಶ ಜಾಸ್ತಿ ತಗೊಳ್ಬೇಕು, 8 ರಿಂದ 10 ಗ್ಲಾಸ್ನಷ್ಟು ನೀರಿನಂಶ ಸರಿಯಾಗಿ ತಗೊಳ್ಬೇಕು. ಮತ್ತೆ ಸ್ವಲ್ಪ ರೆಸ್ಟ್ ಸರಿಯಾಗಿ ತಗೊಳ್ಬೇಕಾಗ್ತದೆ. ಮೊದಲ ಬಾರಿ ತಾಯಿ ಆದಾಗ ರೆಸ್ಟ್ ಸಿಗೋದು ತುಂಬಾ ಕಷ್ಟ ಆಗತ್ತೆ. ಆ ಕಾರಣದಿಂದ ಆಗ ಫ್ಯಾಮಿಲಿಯ ರೋಲ್, ಅವರ ಸಂಬಂಧಿಕರು ಏನಿದ್ದಾರೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ಬೇಕಾಗುತ್ತೆ. ಸೊ ಇದೆಲ್ಲ ಮಾಡಿದಾಗ ತಾನಾಗಿ ಹಾಲು ಜಾಸ್ತಿ ಆಗುತ್ತೆ. ಕೆಲವು ಸಲ ಸಮಸ್ಯೆಗಳಿದ್ದಾಗ ಅಟ್ಲೀಸ್ಟ್ ಎದೆ ಹಾಲು ಡೈರೆಕ್ಟ್ ಆಗಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಹಾಲನ್ನ ಹಿಂಡಿ ಕೊಡ್ಬೇಕು. ಸೊ ಹಾಲನ್ನ ಎಷ್ಟು ಹಿಂಡ್ತಾರೋ ಆಗ ಅಷ್ಟು ಅದು ಜಾಸ್ತಿ ಆಗುತ್ತೆ. ಇದೆಲ್ಲದರ ಜೊತೆಗೆ ಕೆಲವು ಆಹಾರ ಪದಾರ್ಥಗಳು ಲೈಕ್ ಮೆಂತ್ಯ ಸೊಪ್ಪಿರಬಹುದು ಅಥವಾ ಡ್ರಮ್ ಸ್ಟಿಕ್ ಲೀವ್ಸ್ ಅಂತ ಹೇಳ್ತೇವೆ, ನುಗ್ಗೆ ಸೊಪ್ಪು, ಬೆಳ್ಳುಳ್ಳಿ, ಇಂಥವೆಲ್ಲ ಆಹಾರದಲ್ಲಿ ಸೇರಿದಾಗ ಹಾಲು ಜಾಸ್ತಿ ಆಗುತ್ತೆ. ಓಕೆ, ಇನ್ನು ಹಾಲುಣಿಸುವಾಗ ತಾಯಿ ಮತ್ತೆ ಮಗುವಿಗೆ ಎದುರಾಗುವಂತ ಸಮಸ್ಯೆಗಳು ಏನೆಲ್ಲ ಸಮಸ್ಯೆಗಳು ಎದುರಾಗ್ತದೆ? ಆಲ್ಮೋಸ್ಟ್ ಎಲ್ಲ ತಾಯಿ ಅಥವಾ ಮಕ್ಕಳಲ್ಲಿ ಒಂದಲ್ಲ ಒಂದು ಸಮಸ್ಯೆ ಒಂದಲ್ಲ ಒಂದು ಫೇಸ್ ನಲ್ಲಿ ಬಂದೇ ಬರುತ್ತೆ. 100% ಇಬ್ರು ಸರಿಯಾಗಿದ್ದಾರೆ ಅನ್ನೋದು ತುಂಬಾ ಕಮ್ಮಿ. ಕೆಲವು ಸಲ ತಾಯಂದ್ರಲ್ಲಿ ಏನಾಗುತ್ತೆ, ಇದು ಮೊದಲನೇ ಸಲ ಇರುವಾಗ ಅವ್ರಿಗಿನ್ನ ಗೊತ್ತಿರೋದಿಲ್ಲ ಯಾವ ರೀತಿ ಹಾಲನ್ನು ಕೊಡ್ಬೇಕಂತ ಹೇಳಿ, ಆ ಸಮಸ್ಯೆಗಳು ಇರಬಹುದು. ಎರಡನೇದು, ಕೆಲವು ತಾಯಂದ್ರಲ್ಲಿ ಹಾಲು ಕೊಡುವಾಗ ನಾವಾಗ್ಲೇ ಏನ್ ಹೇಳಿದ್ವಿ ಪೊಸಿಷನ್ ಅಂತ ಹೇಳಿ, ಪೊಸಿಷನ್ ಅಟ್ಯಾಚ್ಮೆಂಟ್, ಅದು ಸರಿಯಾಗಿ ಮೊಲೆ, ತೊಟ್ಟು ಮತ್ತೆ ಕರಿ ಭಾಗ ಎರಡೂ ಒಳಗೆ ಹೋಗದಿದ್ರೆ ನಾವು ಅಲ್ಲಿ ಸ್ಲೈಡ್ ನಲ್ಲಿ ನೋಡೋ ಹಾಗೆ ಸೂಪರ್ಫಿಷಿಯಲ್ ಆಗಿ ಮಗು ಹಾಲನ್ನು ಕುಡಿಯುವಾಗ ತೊಟ್ಟನ್ನ ಮಾತ್ರ ಎಳೆಯುವಾಗ ಏನಾಗ್ತದೆ, ಆ ತೊಟ್ಟಿನಲ್ಲಿ ಡ್ರೈ ಆಗೋದು, ಕ್ರ್ಯಾಕ್ಸ್ ಬರೋದು, ಬ್ಲೀಡಿಂಗ್ ಆಗೋದು, ತಾಯಿಗೆ ಸಾಕಷ್ಟು ನೋವಾಗೋದು, ಇದೆಲ್ಲ ಆಗೋ ಸಾಧ್ಯತೆ ಇರ್ತದೆ. ಈ ಕಾರಣದಿಂದ ಕೆಲವು ಸಲ ಅವರು ಫೀಡಿಂಗ್ ಮಾಡೋದನ್ನ ಕೂಡ ಕಮ್ಮಿ ಮಾಡೋ ಸಾಧ್ಯತೆಗಳಿರ್ತದೆ. ಆಗ ಹಾಲು ಕಟ್ಟೋದು, ಬ್ರೆಸ್ಟ್ ಎಂಗಾರ್ಜ್ಮೆಂಟ್ ಅಂತ ಹೇಳ್ತೇವೆ, ಅದು ಬರೋ ಸಾಧ್ಯತೆ ಇರುತ್ತೆ. ಇನ್ನು ಮಗುವಿನಲ್ಲಿ ಹಾಲು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ತೂಕ, ನಾರ್ಮಲ್ ಆಗಿ ಎಲ್ಲ ಮಕ್ಕಳಲ್ಲಿ ಮೊದಲನೇ ವಾರದಲ್ಲಿ ಸ್ವಲ್ಪ ತೂಕ ಕಮ್ಮಿ ಆಗುತ್ತೆ. ಹುಟ್ಟುವಾಗ ಏನು ತೂಕ ಇರುತ್ತೆ ಅದಕ್ಕಿಂತ ಒಂದು 7 ರಿಂದ 10% ತೂಕ ಕಮ್ಮಿಯಾಗಿ ಆಮೇಲೆ ಜಾಸ್ತಿ ಆಗ್ತದೆ. ಎದೆ ಹಾಲು ಸರಿಯಾಗಿ ಮಗುವಿಗೆ ಸಿಗ್ತಾ ಇಲ್ಲ ಅಂತಂದ್ರೆ ತೂಕ ಇನ್ನ ಜಾಸ್ತಿ ಕಮ್ಮಿ ಆಗೋ ಸಾಧ್ಯತೆ ಇರ್ತದೆ. ಮೂತ್ರ ಸರಿಯಾಗಿ ಪಾಸ್ ಆಗದೇನೆ ಇರ್ಬೋದು. ಓಕೆ ಓಕೆ ಡಾಕ್ಟರ್, ಇನ್ನು ಈಗ ಮಗುವಿಗೆ ಎಷ್ಟು ಹಾಲು ಬೇಕಾಗ್ತದೆ ಅಂದ್ರೆ ಹೇಗೆ ಗೊತ್ತಾಗ್ತದೆ? ಈಗ ಚಿಕ್ಕ ಮಗುವಿಗೆ ಅಂದ್ರೆ ಹುಟ್ಟಿದಂತಹ ಮಗುವಿಗೆ ಎಷ್ಟು ಹಾಲನ್ನ ತಾಯಿ ಕೊಡ್ಬೇಕು, ಮತ್ತೆ ಅದು ಸ್ವಲ್ಪ ಬೆಳೆದ ನಂತರ 1 ತಿಂಗಳು 2 ತಿಂಗಳಾದ ನಂತರ ಎಷ್ಟು ಹಾಲನ್ನ ಕೊಡ್ಬೇಕಾಗ್ತದೆ ಮಗುವಿಗೆ? ಸೊ ಎದೆ ಹಾಲನ್ನ ಕೊಡುವಾಗ ಇಷ್ಟೇ ಹಾಲು ಹೋಗುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಬಟ್ ಎಲ್ಲ ಮಕ್ಕಳಿಗೆ ಮೊದಲ ತಿಂಗಳಲ್ಲಿ 2 ರಿಂದ 3 ಗಂಟೆಗೆ ಒಂದೊಂದು ಸಲ ಹಾಲನ್ನ ಕೊಡ್ತಾ ಇರಬೇಕು. ಅದಾದ ನಂತರ 3 ರಿಂದ 4 ಗಂಟೆಗೆ, ಅದಾದ ನಂತರ ಮಗು ಯಾವ್ಯಾವಾಗ ಹಾಲನ್ನ ಬಯಸುತ್ತೆ ಅಂದ್ರೆ ಕ್ಯೂ ಬೇಸ್ಡ್ ಫೀಡಿಂಗ್ ಅಂತ ಹೇಳ್ತೇವೆ. ತಾಯಿಯನ್ನ ನೋಡೋದು, ಬಾಯನ್ನ ಓಪನ್ ಮಾಡೋದು, ತಾಯಿ ಕಡೆಗೆ ತಿರುಗೋದು, ಆತರ ಇದ್ದಾಗ ಹಾಲನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನು ಎದೆ ಹಾಲನ್ನ ಕೆಲವರು ಅಂದ್ರೆ ಹಿಂಡಿ ಕೊಡ್ತಾರೆ. ಸೊ ಅದು ಯಾವಾಗ ಕೊಡ್ಬೇಕು ಮತ್ತೆ ಯಾವ ರೀತಿಯಲ್ಲಿ ಅಂದ್ರೆ ಹೇಗೆ ಹಿಂಡಬೇಕು ಅಂತ ನಾವಾಗ್ಲೇ ಹೇಳಿದ ಹಾಗೆ ಯಾವಾಗ ತಾಯಂದ್ರಲ್ಲಿ ಎದೆ ಹಾಲು ಕೊಡೋದಕ್ಕೆ ಸಮಸ್ಯೆಗಳಿದೆ ಅಥವಾ ಮಗುವಿನಲ್ಲಿ ಹಾಲು ನೇರವಾಗಿ ಸರಿಯಾಗಿ ಕುಡಿಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಸಂದರ್ಭಗಳಲ್ಲಿ ಎದೆ ಹಾಲನ್ನ ಈ ಸಮಸ್ಯೆಗಳು ಪರಿಹಾರ ಆಗೋವರೆಗೆ ಎದೆ ಹಾಲನ್ನ ಹಿಂಡಿ ಕೊಟ್ಟರೆ ಒಳ್ಳೇದು. ತಾಯಿಗೂ ಕೂಡ ಒಳ್ಳೇದು ಮತ್ತೆ ಮಗುವಿಗೂ ಕೂಡ ಸಿಗ್ತದೆ. ಸೊ ಎದೆ ಹಾಲನ್ನ ಹೇಗೆ ಹಿಂಡೋದು ಅಂತಂದ್ರೆ ಎರಡು ವಿಧಗಳಿದೆ. ಒಂದು ಮ್ಯಾನ್ಯಲ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೇವೆ. ಅಂದ್ರೆ ಕೈ ನಮ್ಮ ಸ್ಲೈಡ್ ನಲ್ಲಿ ನೋಡೋ ತರ ನಮ್ಮ ಹಸ್ತಗಳನ್ನ ಯೂಸ್ ಮಾಡಿ ಹಿಂಡುವಂಥದ್ದು, ಅದಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಇದೆ ಹೇಗೆ ಮಾಡೋದಂತ. ಎರಡನೇ ಸ್ಲೈಡ್ ಅಲ್ಲಿ ನೋಡೋ ಹಾಗೆ ಎಲೆಕ್ಟ್ರಿಕ್ ಪಂಪ್ಸ್ ಇರುತ್ತೆ. ಓಕೆ, ಮ್ಯಾನ್ಯಲ್ ಪಂಪ್ ಇರ್ಬೋದು ಅಥವಾ ಎಲೆಕ್ಟ್ರಿಕ್ ಪಂಪ್ ಇರ್ಬೋದು. ಸೊ ಈ ತರ ಪಂಪ್ಗಳು ಕೂಡ ಸಿಗುತ್ತೆ. ಸೊ ಪಂಪ್ ಅಥವಾ ಮ್ಯಾನ್ಯಲ್ ಎರಡು ಮೆಥಡ್ ನಲ್ಲಿ ಎದೆ ಹಾಲನ್ನ ಎಕ್ಸ್ಪ್ರೆಸ್ ಮಾಡಬಹುದು, ಹಿಂಡಬಹುದು. ಓಕೆ, ಈಗ ಎದೆ ಹಾಲನ್ನ ಹಿಂಡಿ ಬಾಟಲ್ಗೆ ಹಾಕಿ ಮಗುವಿಗೆ ಕೊಡ್ತಾರೆ ಅಂದ್ರೆ ಸಪೋಸ್ ಕೆಲಸಕ್ಕೆ ಹೋಗೋರಿದ್ರೆ ಡಾಕ್ಟರ್ ಎಷ್ಟು ಟೈಮ್ ತನಕ ಅದನ್ನ ಇಡಬಹುದು ಬಾಟಲ್ ಅಲ್ಲಿ ಅಂತ? ಇದೊಂದು ಎಕ್ಸಲೆಂಟ್ ಕ್ವೆಶನ್. ಸೊ ಎದೆ ಹಾಲನ್ನ ಹಿಂಡಿದ ಮೇಲೆ ಸಾಕಷ್ಟು ತಾಯಂದ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಎದೆ ಹಾಲನ್ನ ಹಿಂಡಿದ ಮೇಲೆ ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ ಏನ್ ಹೇಳ್ತೇವೆ 4 ಗಂಟೆಗಳ ಕಾಲ ಅದನ್ನ ಇಟ್ಕೊಳ್ಬಹುದು. ಸೊ ಅದಕ್ಕಿಂತ ಜಾಸ್ತಿ ಟೈಮ್ ಆಗ್ತಿದೆ ಅಂತ ಅಂದ್ರೆ ಎದೆ ಹಾಲನ್ನ ಹಿಂಡಿ ಅದನ್ನ ಫ್ರಿಡ್ಜ್ ಅಲ್ಲಿ ಇಡಬಹುದು. ನಾರ್ಮಲ್ ಕಂಪಾರ್ಟ್ಮೆಂಟ್ ಫ್ರಿಡ್ಜ್ ಅಲ್ಲಿ ಇಟ್ಟಾಗ ಅದನ್ನ 2 ರಿಂದ 4 ದಿನದವರೆಗೆ ಯೂಸ್ ಮಾಡಬಹುದು. ಅಥವಾ ಫ್ರೀಜರ್ ಅಲ್ಲಿ ಇಟ್ಟರೆ ನಾವು 3 ರಿಂದ 6 ತಿಂಗಳವರೆಗೆ ಯೂಸ್ ಮಾಡಬಹುದು. ಸೊ ಒಂದ್ಸಲ ನಾವು ಫ್ರಿಡ್ಜ್ ಅಲ್ಲಿ ಅಥವಾ ಫ್ರೀಜರ್ ಅಲ್ಲಿ ಇಟ್ಟಿದ್ದೇವೆ ಅಂತಂದ್ರೆ ಅದನ್ನ ಫ್ರೀಜರ್ ಇಂದ ತೆಗೆದ ಮೇಲೆ 24 ಗಂಟೆಗಳ ಒಳಗೆ ಆ ಹಾಲನ್ನ ಯೂಸ್ ಮಾಡಬೇಕು. ಸೊ ಈ ಹಾಲನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟಿರೋದನ್ನ ತೆಗೆದ ಮೇಲೆ ಇನ್ನೊಂದು ಸ್ವಲ್ಪ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರನ್ನ ತಗೊಂಡು ಈ ಚಿಕ್ಕ ಪ್ಯಾಕೆಟ್ ಅಥವಾ ಪಾತ್ರೆ ಏನಿದೆ ಅದನ್ನ ಅದರಲ್ಲಿ ಇಟ್ಟು ನಾರ್ಮಲ್ ರೂಮ್ ಟೆಂಪರೇಚರ್ಗೆ ಬರೋವರೆಗೆ ಒಂದು 10-15 ನಿಮಿಷ ಬಿಟ್ಟು ಅನಂತರ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಅದನ್ನ ಮಗುವಿಗೆ ಕೊಡ್ಬೇಕಾಗ್ತದೆ. ನಾರ್ಮಲ್ ರೂಮ್ ಟೆಂಪರೇಚರ್ ಬಂದ ಮೇಲೆ ಅದನ್ನ ಬಾಯ್ಲ್ ಮಾಡೋದಾಗ್ಲಿ, ಕುದಿಸೋದಾಗ್ಲಿ ಅಥವಾ ಮೈಕ್ರೋವೇವ್ ಅಲ್ಲಿ ಇಡೋದಾಗ್ಲಿ ಅದನ್ನ ಮಾಡಬಾರ್ದು. ಓಕೆ, ಇನ್ನು ಮುಖ್ಯವಾಗಿ ತಂದೆಯ ಪಾತ್ರ ಅಂದ್ರೆ ನವಜಾತ ಶಿಶುವಿನ ಆರೈಕೆಯಲ್ಲಿ ತಂದೆಯ ಪಾತ್ರ ಎಷ್ಟಿರ್ತದೆ ಅಂತ ಹೇಳಿ? ತಂದೆಯ ಪಾತ್ರ ಬಹಳ ಮುಖ್ಯ. ಸೊ ಹೇಗೆ ತಾಯಿ ಮಗುವನ್ನ ನೋಡ್ಕೊಳ್ತಾ ಇರ್ತಾಳೆ 24/7 ಜಾಬ್ ಅದು, ಅದರ ಜೊತೆಗೆ ತಂದೆ ಹೇಗೆ ತಾಯಿಗೆ ಈ ಕಾರ್ಯವನ್ನ ಸುಲಭಗೊಳಿಸೋದು ಅಂತಂದ್ರೆ ತಂದೆ ಮಗುವಿಗೆ ಮಗುವನ್ನ ನೋಡ್ಕೊಳ್ಲಿಕ್ಕೆ ತಾಯಿ ಜೊತೆ ಆದಷ್ಟು ಹೆಲ್ಪ್ ಮಾಡೋದಾಗ್ಲಿ ಅಥವಾ ಮಗು ಅಳುವಾಗ ಅದನ್ನ ಸಮಾಧಾನ ಮಾಡೋದಾಗ್ಲಿ ಅಥವಾ ತಾಯಿ ಸ್ವಲ್ಪ ರೆಸ್ಟ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡೋದಾಗ್ಲಿ ಅಥವಾ ಮಗುವಿಗೆ ಯಾವುದೇ ಬೇರೆ ತೊಂದರೆಗಳಿದ್ದರೆ ಅದನ್ನ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ತೋರಿಸೋದು, ಇವೆಲ್ಲ ಮಾಡಿದಾಗ ಅಟ್ಲೀಸ್ಟ್ ಒಂದು ಫ್ಯಾಮಿಲಿ ಸಪೋರ್ಟ್ ತಾಯಿಗೆ ಸಿಗ್ತದೆ. ಖಂಡಿತ ಹೌದು. ಅದೇ ರೀತಿ ಇನ್ನು ಕೆಲಸಕ್ಕೆ ಹೋಗುವ ಮತ್ತೆ ಹಾಲುಣಿಸುವ ತಾಯಂದ್ರಿಗೆ ನಾವು ಮತ್ತೆ ಅದೇ ರೀತಿ ಸಮಾಜ ಹೇಗೆ ಸಹಾಯ ಮಾಡಬಹುದು ಅಂತ ಡಾಕ್ಟರ್? ಎಕ್ಸಲೆಂಟ್ ಕ್ವೆಶನ್. ಇದೇ ನಮ್ಮ ಥೀಮ್, ಈ ವರ್ಷದ ಥೀಮ್ ಹೇಗೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ನಾವು ಹೆಲ್ಪ್ ಮಾಡಬಹುದು ನಮ್ಮ ಲೆವೆಲ್ ಅಲ್ಲಿ ಮತ್ತೆ ಸಮಾಜದ ಲೆವೆಲ್ ಅಲ್ಲಿ ಅಂತ ಹೇಳಿ. ನಾವಾಗಲೇ ಮಾತನಾಡಿದ ಹಾಗೆ ಫ್ಯಾಮಿಲಿ ಲೆವೆಲ್ ಅಲ್ಲಿ ಆಲ್ರೆಡಿ ಮಾತನಾಡಿದ್ದೇವೆ. ಫ್ಯಾಮಿಲಿಯ ಸದಸ್ಯರಿರ್ಬೋದು, ಹಸ್ಬೆಂಡ್, ಮಗುವಿನ ತಂದೆ ಹೇಗೆ ಸಹಾಯವನ್ನ ಮಾಡ್ಬೋದು ಅಂತ. ಮತ್ತೆ ವರ್ಕ್ ಪ್ಲೇಸ್ ಎಲ್ಲಿ ಇಂಥ ತಾಯಂದರು ಕೆಲಸ ಮಾಡ್ತಾರೆ ಅಲ್ಲಿ ಲೀವ್ ಕೊಡೋದು, ಅದನ್ನ ಮೆಟರ್ನಿಟಿ ಲೀವ್ ಅಂತ ಹೇಳ್ತೇವೆ. ಸೊ ಅಟ್ಲೀಸ್ಟ್ 6 ಮಂತ್ಸ್ ಮೆಟರ್ನಿಟಿ ಲೀವ್ ಅವಶ್ಯಕ. ಸೊ ಆಗ ತಾಯಿಗೆ ಕೂಡ ಈ ಮೆಟರ್ನಿಟಿ ಲೀವ್ ಇಂದ ತಾಯಿಯ ಹೆಲ್ತ್ ಚೆನ್ನಾಗಿ ಇರ್ತದೆ. ಎದೆ ಹಾಲು 6 ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಏನ್ ಹೇಳ್ತೇವೆ ಅದು ಕಂಪ್ಲೀಟ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಮತ್ತೆ ಮಗುವಿಗೆ ಕೂಡ ಇದರಿಂದ ಸಾಕಷ್ಟು ಉಪಯೋಗ ನಾವು ಆಲ್ರೆಡಿ ಮಾತಾಡಿದ್ದೇವೆ. ಇದರಿಂದ ಸಂಸ್ಥೆಗೆ ಏನು ಯೂಸ್ ಆಗ್ತದೆ ಅಂತಂದ್ರೆ, ಕಂಪನಿಗೆ ಏನು ಯೂಸ್ ಆಗ್ತದೆ ಅಂತಂದ್ರೆ, ತಾಯಿ ಕರೆಕ್ಟ್ ಆಗಿ ಫೀಡ್ ಮಾಡಿ ಬಂದಿದ್ದಾರೆ ಅಂತ ಅಂದ್ರೆ ಸಾಕಷ್ಟು ವರ್ಕ್ ಆಬ್ಸೆಂಟಿಸಮ್ ಅಂತ ಹೇಳ್ತೇವೆ. ಅಂತ ಅಂದ್ರೆ ಸರಿಯಾ ಮಧ್ಯದಲ್ಲಿ ಪದೇ ರಜೆ ತಗೊಳ್ಳೋದು ಇದೆಲ್ಲ ಕಮ್ಮಿ ಆಗುತ್ತೆ. ಮತ್ತೆ ತಾಯಿಗೆ ಕೂಡ ಒಂದು ವರ್ಕ್ ಪ್ಲೇಸ್ ಅಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸೊ ಕೆಲಸ ಮಾಡೋದಕ್ಕೆ ಕೂಡ ಸ್ಫೂರ್ತಿ ಸಿಗುತ್ತೆ. ಅದೇ ರೀತಿ ಡಾಕ್ಟರ್, ಇನ್ನು ಕೊನೆಯದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ವ್ಯೂವರ್ಸ್ಗೆ? ಎದೆ ಹಾಲು ಅಮೃತ ಸಮಾನ, ಅದು ಎಲ್ಲರಿಗೂ ಗೊತ್ತಿದೆ. ಸೊ ಈಗ ವರ್ಕಿಂಗ್ ಮದರ್ಸ್ ಅಂತಂದ್ರೆ ಕೆಲಸ ಮಾಡೋ ತಾಯಂದರಿಗೆ ಆದಷ್ಟು ಎಲ್ಲರೂ ಸಹಾಯವನ್ನ ಮಾಡಬೇಕು. 6 ತಿಂಗಳವರೆಗೆ ಕಂಪ್ಲೀಟ್ ಆಗಿ ಎದೆ ಹಾಲನ್ನ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಏನ್ ಹೇಳ್ತೇವೆ ಅದನ್ನ ಕೊಡೋದಕ್ಕೆ, ಅದಾದ ನಂತರ 2 ವರ್ಷದವರೆಗೆ ಕೂಡ ಎದೆ ಹಾಲನ್ನ ಕಂಟಿನ್ಯೂ ಮಾಡೋದಕ್ಕೆ ವರ್ಕ್ ಪ್ಲೇಸ್ ಅಲ್ಲಿ ಒಂದು ಮೆಟರ್ನಿಟಿ ಲೀವ್ ಆಗಿರಬಹುದು 6 ತಿಂಗಳ ಆದ ಮೇಲೆ ಇನ್ ಬಿಟ್ವೀನ್ ಬ್ರೇಕ್ಸ್ ಏನಂತ ಹೇಳ್ತೇವೆ ಹಾಲನ್ನ ಮಗುವಿಗೆ ಕೊಡಿಸೋದಕ್ಕಾಗ್ಲಿ ಅಥವಾ ಎಕ್ಸ್‌ಪ್ರೆಸ್ ಮಾಡೋದಕ್ಕಾಗ್ಲಿ ಬ್ರೇಕ್ಸ್ ಕೊಡುವಂತದ್ದು ಅದರ ಜೊತೆಗೆ ಪೆಟರ್ನಿಟಿ ಲೀವ್ ಅಂತ ಕೂಡ ಹೇಳ್ತೇವೆ ಈಗ ಗವರ್ನಮೆಂಟ್ ರೂಲ್ ಕೂಡ 15 ಡೇಸ್ ಓಕೆ 15 ದಿನಗಳ ಪೆಟರ್ನಿಟಿ ಲೀವ್ ಕೂಡ ಈಗ ನಾರ್ಮಲ್ ರೂಲ್ ಆಗಿದೆ ಸೋ ಇದನ್ನೆಲ್ಲ ಅಳವಡಿಸಿಕೊಂಡು ಏನೋ ತಾಯಿಗೆ ಹೆಲ್ಪ್ ಮಾಡಿದ್ರೆ ಸಮಾಜಕ್ಕೆ हेल्प आगत खंडित हौदु वीक्षकरे इवत्तिन ओंदु विशेष कार्यक्रम अंद्रे विश्व स्तन्यपान सप्ताहद कुरितु ओंदु विशेष कार्यक्रमवन्न इवत्तु नावु माडिद्वी सो ई कार्यक्रमदल्ली डॉक्टर श्रुति के भारद्वाज अवरु तायिय एदे हालिन महत्व एष्टु इदे अन्नोदरन्न इवत्तिन कार्यक्रमदल्ली नमगे ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಥ್ಯಾಂಕ್ ಯು ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಜವಾ 24/7